ನಮಸ್ತೆ, ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಟೋಮೊಬೈಲ್ ಸರ್ವಿಸ್ ಟೂಲ್ ಚಾಪ್ಟರ್ ಇಂದ ಸೆಷನ್ 5 ಸರ್ವಿಸ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ಏನ್ ಚಾಪ್ಟರ್ ಇದೆ ಈ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣ. ಓಕೆ, so first of all we have to know that what you mean by the service workshop equipments. So ಈ ಸರ್ವಿಸ್ ಟೂಲ್ಸ್ ಅಂತ ಕರ್ಕೊಂಡ ಮೇಲೂ ನಾವು ಡಿಫ್ರೆಂಟ್ ಆಗಿ ಸರ್ವಿಸ್ ಟೂಲ್ಸ್ ಅಲ್ಲಿ ನಾವು ಹ್ಯಾಂಡ್ ಟೂಲ್ ಇರಬಹುದು, ನೆಕ್ಸ್ಟ್ ಮೆಜರಿಂಗ್ ಟೂಲ್ಸ್ ಇರಬಹುದು, ಎಲೆಕ್ಟ್ರಿಕಲ್ ಟೂಲ್ಸ್ ಇರಬಹುದು, ಹೀಗೆ ನೋಡ್ತಾ ಬಂದ್ರು ಸ್ಪೆಷಲ್ ಟೂಲ್ಸ್ ಇವನ್ನೆಲ್ಲ ನೋಡ್ತಾ ಬಂದ್ರು. ಸೊ ಇದು ಯಾವುದು ಹೊಸ ಕೆಟಗರಿ ಅಂತ ನಮ್ಗೆಲ್ಲ ಅನಿಸ್ಬಹುದು, ಯಾಕೆಂದ್ರೆ ಇರೋದನ್ನೆಲ್ಲ ನಾವು ಒಂದು ಪಾರ್ಟ್ ಮಾಡಿದ್ಮೇಲೆ ಸರ್ವಿಸ್ ವರ್ಕ್ಶಾಪ್ ಎಕ್ವಿಪ್ಮೆಂಟ್ ಅಂದ್ರೆ ಅವು ಇದಕ್ಕೆ ಬರಬಹುದಲ್ವಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಎಸ್, ಐ ವಿಲ್ ಡಿಸ್ಕಸ್ ಹಿಯರ್. ಓಕೆ, ಸರ್ವಿಸ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ಹೀಗಂದ್ರೆ ಏನು ಅಂದ್ರೆ, ದ ಫಸ್ಟ್ ಥಿಂಗ್, ಹ್ಯಾಂಡ್ ಟೂಲ್ ಅಂದ್ರೆ ದ ಪವರ್ ಇಸ್ ಅಪ್ಲೈಡ್ ಬೈ ದ ಹ್ಯಾಂಡ್. ಹ್ಯಾಂಡ್ ನ ಮೂಲಕ, ಕೈನ ಮೂಲಕ, ಅಥವಾ ಯಾವುದೇ ಹೊರ ಸೋರ್ಸ್ ಇಲ್ದೇನೆ, ಯಾವುದೇ ಹೊರಗಡೆ ಇರುವಂತ ಒಂದು ಶಕ್ತಿನ ಬಳಸ್ಕೊಳ್ದೇನೆ ಸ್ವಂತವಾಗಿ ಅಪ್ಲೈ ಮಾಡುವಂಥದ್ದು ಹ್ಯಾಂಡ್ ಟೂಲ್ಸ್ ಆಗಿದೆ. ಎಲೆಕ್ಟ್ರಿಕಲ್ ಟೂಲ್ಸ್ ಅಂತೇಳಿ ಎಲೆಕ್ಟ್ರಿಕಲ್ ಪವರ್ ಬಳಸ್ತೀವಿ. ನೆಕ್ಸ್ಟ್ ಮೆಜರಿಂಗ್ ಅಂದ್ರೆ ಮೆಜರಿಂಗ್ ಗೋಸ್ಕರ ಬಳಸ್ತೀವಿ ಟೂಲ್ಸ್ಗಳನ್ನ. ಅದೇ ರೀತಿ ಸ್ಪೆಷಲ್ ಟೂಲ್ಸ್ ಅಂದ್ರೆ ಸಮ್ ಸ್ಪೆಷಲ್ ಪರ್ಪಸ್ ಬಳಸ್ತೀವಿ ಅಲ್ವಾ. ಇದು ಕಾನ್ಸೆಪ್ಟ್. ನೆಕ್ಸ್ಟ್ ಸರ್ವಿಸ್ ವರ್ಕ್ಶಾಪ್ ಅಂತ ಹೇಳಿದ್ರೆ ಒಂದು ವರ್ಕ್ಶಾಪ್ ಅಲ್ಲಿ ಅದರ್ ದಾನ್ ದಿಸ್ ಇವನ್ನೆಲ್ಲ ಬಿಟ್ಟು ಉಳಿದಂತ ಕೆಲವೊಂದು ಟೂಲ್ಸ್ ಏನಿರುತ್ತೆ ಅವನ್ನ ನಾವು ಸರ್ವಿಸ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ಅಂತ ಹೇಳಿ ಕರ್ಕೊಳ್ತೀವಿ. ಇಲ್ಲಿ ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ, ಒಂದು ವೆಹಿಕಲ್ ನ ಹ್ಯಾಂಡ್ಲಿಂಗ್ ಇರಬಹುದು, ಅಥವಾ ಅದ್ರ ಸರ್ವಿಸಿಂಗ್ ಇರಬಹುದು. ಹ್ಯಾಂಡ್ಲಿಂಗ್ ಏನು, ಸರ್ವಿಸಿಂಗ್ ಆಫ್ ವೆಹಿಕಲ್, ಇವನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವು ಈ ಸರ್ವಿಸ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ಗಳನ್ನ ಬಳಸ್ಕೊಳ್ತೀವಿ. ಸೊ ಮೈನ್ ಆಗಿ ನಾವು ಯಾವ್ದೇ ಸರ್ವಿಸ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ಅಂತ ಹೇಳಿದ್ರೆ, ಟೂ ಪೋಸ್ಟ್ ಲಿಫ್ಟ್, ಏರ್ ಕಂಪ್ರೆಸರ್, ವೀಲ್ ಬ್ಯಾಲೆನ್ಸರ್, ವರ್ಕ್ ಟೇಬಲ್, ಬೆಂಚ್ ಗ್ರೈಂಡರ್, ಆಯಿಲ್ ಡ್ರೈನಿಂಗ್ ಫಿಲ್ಲಿಂಗ್ ಇಕ್ವಿಪ್ಮೆಂಟ್ಸ್, ಕೂಲಿಂಗ್ ಸಿಸ್ಟಮ್ಸ್, ಟೆಸ್ಟರ್. ನಾವು ಅದನ್ನ ಏನಂತ ಕರ್ಕೊಬಹುದು ಅಂದ್ರೆ, ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ವೆಹಿಕಲ್ ಜೊತೆಗೆ ನಾವು ಕೆಲಸ ಮಾಡೋದಲ್ಲ, ಅದ್ರ ಜೊತೆಗೆ ಮೈನ್ ಆಗಿ ಅವು ಅದೇ ರೀತಿನೇ ಕೆಲವೊಂದು ಇಕ್ವಿಪ್ಮೆಂಟ್ ಇರುತ್ತೆ, ಅವನ್ನ ನಾವು ಸರ್ವಿಸ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಒಂದೊಂದೇ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ನಾವು ನೋಡೋಣ. ದ ಫಸ್ಟ್ ಒನ್, ಟೂ ಪೋಸ್ಟ್ ಲಿಫ್ಟ್. ವಾಟ್ ಯು ಮೀನ್ ಬೈ ದ ಟೂ ಪೋಸ್ಟ್ ಲಿಫ್ಟ್? ಓಕೆ, ಟೂ ಪೋಸ್ಟ್ ಲಿಫ್ಟ್ ಅಂತ ಹೇಳಿದ್ರೆ ನಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆಟೋಮೊಬೈಲ್ ಇದ್ರಲ್ಲಿ ನಮ್ಗೆ ಕಾಣಿಸ್ತಾ ಇದೆ, ಕಾರ್ ನ ಲಿಫ್ಟ್ ಮಾಡ್ಕೊಂಡಿದೆ ಅಂದ್ರೆ ಕಾರ್ ನ ಸೆಂಟರ್ ಭಾಗದಿಂದ ಜಸ್ಟ್ ಈ ರೀತಿ ಲಿಫ್ಟ್ ಮಾಡ್ಕೊಳ್ಳೋದು ಕಾರ್ ನ. ಇಲ್ಲೆಲ್ಲ ನಾವು ನೋಡ್ತಾ ಇದೀವಿ, ಇವೆಲ್ಲ ಬಂದು ಟೂ ಪೋಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಾ, ಆ ಕಡೆ ಈ ಕಡೆ ಜಸ್ಟ್ ಎರಡು ಚಾರ್ಸ್ ಇರುತ್ತೆ, ಅವೇನ್ ಮಾಡ್ತವೆ ಈ ರೀತಿ ಲಿಫ್ಟ್ ಮಾಡುತ್ತೆ ವೆಹಿಕಲ್ ನ. ಲಿಫ್ಟ್ ಮಾಡಿ ನಾವು ಅಂಡರ್ ದಿ ಚಾಸಸ್, ಚಾಸಸ್ ನ ಕೆಳಭಾಗದಲ್ಲಿ ಕೆಲಸ ಮಾಡಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ, ವಿ ನೀಡ್ ಟು ಗೋ ಅಂಡರ್, ಕೆಳಗಡೆಗೆ ಹೋಗ್ಬೇಕಾಗತ್ತೆ ಕಾರ್ನ. ಅಂದ್ರೆ ಅದನ್ನ ಲಿಫ್ಟ್ ಮಾಡೋ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಇದು ಟೂ ಪೋಸ್ಟ್, ಎರಡು ಪೋಸ್ಟ್ ಗಳಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲೊಂದು ಪೋಸ್ಟ್ ಇದೆ, ಇಲ್ಲೊಂದು ಪೋಸ್ಟ್ ಇದೆ, ಟೂ ಪೋಸ್ಟ್, ಅಥವಾ ಇಲ್ಲ ಇಲ್ಲಿ ಎರಡು ಪೋಸ್ಟ್ ಇದೆ, ಅವೆರಡೂ ಏನ್ ಮಾಡುತ್ತೆ ಕಾರ್ನ ಲಿಫ್ಟ್ ಮಾಡುತ್ತೆ. ದಟ್ ಇಸ್ ಅ ಟೂ ಪೋಸ್ಟ್ ಲಿಫ್ಟ್ ಅಂತ ಕರ್ಕೊಳ್ತೀವಿ. ಇದು ವೆಹಿಕಲ್ ನ ಕೆಳಭಾಗದಲ್ಲಿ ವರ್ಕ್ ಅಂಡರ್ ದ ಚಾಸಿಸ್, ಚಾಸಿಸ್ ನ ಕೆಳಭಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಇದು ಬೇಕಾಗತ್ತೆ. ಅದೇ ರೀತಿ ನಮ್ಗೆ ಫೋರ್ ಪೋಸ್ಟ್ ಒಂದು ಚಾಸಿಸ್ ಇದು ಸಿಕ್ಕತ್ತೆ ನಮ್ಗೆ, ಇಲ್ಲಿ ಕಾಣಿಸ್ತಾ ಇದೆಯಾ, ಒಂದು ಎರಡು ಮೂರು ನಾಲ್ಕು, ಇದನ್ನ ನಾವು ಫೋರ್ ಪೋಸ್ಟ್ ಲಿಫ್ಟ್ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇದೆಲ್ಲ ಬಂದು ಗ್ಯಾರೇಜ್ ಫೋರ್ ಪೋಸ್ಟ್ ಅಂದ್ರೆ ನಾಲ್ಕು ಕಂಬಗಳು ಇರುತ್ತೆ. ಆ ಕಂಬಗಳು ಇಲ್ಲಿ ಕಾಣ ನೋಡಿ, ಇಲ್ಲಿ ಒಂದು ಎರಡು ಮೂರು ನಾಲ್ಕು, ವೆಹಿಕಲ್ ಬಂದು ಇಲ್ಲಿ ನಿಂತ್ಕೊಂಡಾಗ ಇದು ಲಿಫ್ಟ್ ಆಗುತ್ತೆ. ನೆಕ್ಸ್ಟ್ ಒನ್, ಏರ್ ಕಂಪ್ರೆಸರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಇದು ನಮ್ಮ ದೈನಂದಿನ ಇದರಲ್ಲಿ ಆಗಬಹುದು ಅಥವಾ ಎಕ್ಸಾಮ್ ಪರ್ಪಸ್ ಆಗ್ಬಹುದು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಏರ್ ಕಂಪ್ರೆಸರ್. ಸೊ ವಾಟ್ ಮೀನ್ ಬೈ ದಿ ಏರ್ ಕಂಪ್ರೆಸರ್? ಸೊ ನಮ್ಮ ಇಂಜಿನ್ ವರ್ಕ್ ಆಗೋದೇ ದಟ್ಸ್ ಬೇಸ್ಡ್ ಆನ್ ದ ಕಂಪ್ರೆಷನ್. ಸೊ ಆ ಕಂಪ್ರೆಷನ್ಗೂ ಇದಕ್ಕೂ ಏನು ಅಂದ್ರೆ, ದಟ್ ಸೇಮ್ ಥಿಂಗ್, ಬರುವಂತ ಏರ್ ಏನಿದೆ ಅದನ್ನ ಕಂಪ್ರೆಷನ್ ಮಾಡಿ ಅದ್ರದ್ದು ಪ್ರೆಸ ಅಥವಾ ಅದು ಸ್ಪೇಸ್ ನ ಕನ್ಸ್ಯೂಮ್ ಮಾಡುವಂತ, ಸ್ಪೇಸ್ ನ ಕಡಿಮೆ ಮಾಡುವಂತ ಕೆಲಸನೇ ದಟ್ಸ್ ಅ ಕಂಪ್ರೆಸರ್. ದಿಸ್ ಇಸ್ ದ ಮಿಷಿನ್. ಏನ್ ಈ ಕಂಪ್ರೆಸರ್ ಅಂದ್ರೆ, ಏರ್ ಕಂಪ್ರೆಸರ್ ಅಂದ್ರೆ ಏರ್ ನ ಕಂಪ್ರೆಸ್ ಮಾಡೋದು, ಟು ಇನ್ಕ್ರೀಸ್ ದ ಪ್ರೆಸರ್, ಪ್ರೆಸರ್ ನ ಇನ್ಕ್ರೀಸ್ ಮಾಡಿ ರೆಡ್ಯೂಸಿಂಗ್ ಇಟ್ಸ್ ವಾಲ್ಯೂಮ್, ವಾಲ್ಯೂಮ್ ನ ರೆಡ್ಯೂಸ್ ಮಾಡಿಕೊಂಡು ಪ್ರೆಸರ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಗೆ
ಈ ವೆಹಿಕಲ್ ನ ವಾಷಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನ ನಾವು ಸರಿಯಾಗಿ ಗಮನಿಸ್ಕೊಂಡಿರ್ತೀವಿ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಟ್ಯಾಂಕ್ ಇಂದ ನೀರು ಬರ್ತಾ ಇರುತ್ತೆ, ಬಟ್ ವೆಹಿಕಲ್ ಹತ್ರ ಬರಬೇಕಾದ್ರೆ ತುಂಬಾ ಫೋರ್ಸ್ ಆಗಿ ಬರುತ್ತೆ. ಬಟ್ ಆ ಫೋರ್ಸ್ ಏನಿಂದ ಬರುತ್ತೆ, ದಿರ್ಸ್ ಅ ಕಂಪ್ರೆಷನ್, ಅಂದ್ರೆ ಒಂದು ಮೋಟರ್ ಏನ್ ಮಾಡುತ್ತೆ ಫೋರ್ಸ್ ಆಗಿ ಲಿಫ್ಟ್ ಮಾಡುತ್ತೆ. ಆ ಪ್ರೆಸರ್ ನ ಇನ್ಕ್ರೀಸ್ ಮಾಡೋದೇ ಒಂದು ಯಾವುದೋ ಒಂದು ಎಕ್ಸ್ಟರ್ನಲ್ ಏಡ್ ಅಂತ ನಾವು ಕರ್ಕೊಳ್ತೀವಿ. ಇಲ್ಲೂ ಅಷ್ಟೇ, ನೀರ್ ಕಂಪ್ರೆಸರ್ ಏನಂದ್ರೆ ಈ ಟ್ಯಾಂಕ್ ಏನಿದೆ, ಈ ಟ್ಯಾಂಕ್ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಂದು ಡಿಫ್ರೆಂಟ್ ಏರ್ ಕಂಪ್ರೆಸರ್ಸ್ ನೋಡಿ. ಇದು ವಿ ಹೆಡ್, ಇವೆಲ್ಲ ಸ್ಮಾಲ್ ಇದು ಅಂತ ಕರ್ಕೊಳ್ತೀವಿ. ಈ ಟ್ಯಾಂಕ್ ಏನಿದೆ, ಈ ಟ್ಯಾಂಕ್ ಅಲ್ಲಿ ಒಳಗೆ ಏರು ಕಂಪ್ರೆಸ್ ಆಗ್ತಾ ಬರುತ್ತೆ. ಇಲ್ಲಿ ಒಂದು ಸಿಲಿಂಡರ್ ಇಂಜಿನ್ ಇರುತ್ತೆ, ಕೆಲವೊಂದು ರೋಟರಿ ಆಪರೇಟ್ ಆಗುತ್ತೆ, ಕೆಲವೊಂದು ಮಾಮೂಲಿ ಪಿಸ್ಟನ್ ತರ ಮೂವ್ಮೆಂಟ್ ಆಗುತ್ತೆ, ರೆಸಿಪ್ರೋಕೇಟಿಂಗ್ ಅಂತ ಕರ್ಕೊಳ್ತೀವಿ. ಸೊ ಇಲ್ಲಿ ಈ ಮೋಟರ್, ಎಲೆಕ್ಟ್ರಿಕ್ ಮೋಟರ್ ಏನ್ ಮಾಡುತ್ತೆ, ಈ ಪಿಸ್ಟನ್ ನ ಮೂವ್ಮೆಂಟ್ ಮಾಡಿ ಇಲ್ಲಿಂದ ಏರ್ನ ಇದ್ರೊಳಗಡೆ ಹೈ ಪ್ರೆಸರ್ ಅಲ್ಲಿ ಕಂಪ್ರೆಸ್ ಮಾಡುತ್ತೆ. ಹೈ ಪ್ರೆಸರ್ ಅಲ್ಲಿ ಕಂಪ್ರೆಸ್ ಆಗಿದ್ದು ಹೊರಗಡೆ ಬರ್ಬೇಕಾದ್ರೆ ಫೋರ್ಸ್ ಆಗಿ, ಹೈ ಪ್ರೆಸರ್ ಅಲ್ಲಿ ಫೋರ್ಸ್ ಆಗಿ ಬರುತ್ತೆ. ಓಕೆ, ಅದನ್ನೇ ನಾವು ಹೇಳಿದ್ದು ಏರ್ ಕಂಪ್ರೆಸರ್ ಅಂತ ಹೇಳಿದ್ರೆ ಟು ಇನ್ಕ್ರೀಸ್ ದ ಪ್ರೆಸರ್, ಪ್ರೆಸರ್ ನ ಇನ್ಕ್ರೀಸ್ ಮಾಡಿ ಅದ್ರ ವಾಲ್ಯೂಮ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ನಾವು ಏರ್ ಕಂಪ್ರೆಸರ್ ನ ಬಳಸ್ತೀವಿ. ಅಂಡ್ ದ ಹ್ಯಾವ್ ಟೂ ಟೈಪ್ಸ್, ಅದರಲ್ಲಿ ಎರಡು ಟೈಪ್ಸ್ ಇದೆ. ಒಂದು ರೋಟರಿ ಸ್ಕ್ರೂ ಏರ್ ಕಂಪ್ರೆಸರ್. ಸೊ ನಮ್ಗೆ ಇಂಜಿನ್ಸ್ ಅಲ್ಲಿ ಎರಡು ಟೈಪ್ ಇದೆ ಅನ್ನೋದು ನಮ್ಗೆ ಗೊತ್ತೇ ಇದೆ, ಅದು ರೋಟರಿ ಟೈಪ್ ಇಂಜಿನ್ಸ್ ರೆಸಿಪ್ರೋಕೇಟಿಂಗ್ ಟೈಪ್. ಅಂದ್ರೆ ವ್ಯಾಂಕಲ್ ವೀಲ್ ದ ಬೆಸ್ಟ್ ಎಕ್ಸಾಂಪಲ್ ನಮ್ಗೆ, ವ್ಯಾಂಕಲ್ ವೀಲ್ ಇಂಜಿನ್ ಅಂತ ನಾವು ಕರ್ಕೊಳ್ಬಹುದು. ಇಲ್ಲಿ ನೀವು ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ವ್ಯಾಂಕಲ್ ವೀಲ್ ಅಂತ ನಾವು ಕರ್ಕೊಳ್ತೀವಿ. ಅಂದ್ರೆ ಈ ವೀಲು ರೌಂಡ್ ಶೇಪ್ ಅಲ್ಲಿ ತಿರುಗಿ, ಇದನ್ನ ನಾವು ವ್ಯಾಂಕಲ್ ವೀಲ್ ಅಂತ. ಈ ರೌಂಡ್ ಏನಿದೆ, ಇದು ಸ್ಟ್ರೋಕ್ಸ್ ಎಲ್ಲ ಇರುತ್ತೆ ಇದ್ರಲ್ಲೂ ಅಷ್ಟೇ, ಈ ರೀತಿ ತಿರುಗಿ ಒಂದ್ಸಲಿ ಕಂಪ್ರೆಷನ್ ಆಗುತ್ತೆ, ಒಂದ್ಸಲಿ ಪವರ್ ಸ್ಟ್ರೋಕ್ ಆಗುತ್ತೆ, ಒಂದ್ಸಲಿ ಎಕ್ಸಾಸ್ಟ್ ಆಗುತ್ತೆ. ಇದೇ ರೀತಿ ದ ಪ್ರೋಸೆಸ್ ಇಸ್ ದ ಸೇಮ್, ಬಟ್ ಇಂಜಿನ್ ಡಿಸೈನ್ ಇಸ್ ಟೋಟಲಿ ಡಿಫ್ರೆಂಟ್. ದಿಸ್ ಇಸ್ ಅಬೌಟ್ ರೋಟರಿ ಇಂಜಿನ್. ಅದೇ ರೀತಿ ಇಲ್ಲಿ ನಾವು ಏರ್ ಕಂಪ್ರೆಸಲ್ಲೂ ಅಷ್ಟೇ, ಈ ಈ ಸಿಲಿಂಡರ್ ಏನಿದೆ, ಈ ಸಿಲಿಂಡರ್ಗೆ ಈ ಪಿಸ್ಟನ್ ಬದಲು ಈ ರೋಟರಿನ ಫಿಕ್ಸ್ ಮಾಡ್ಕೊಂಡಾಗ ಅದೇನಾಗುತ್ತೆ, ಅದನ್ನ ರೋಟರಿ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡಿ, ಇವೆಲ್ಲ ಬಂದು ರೋಟರಿ ಟೈಪ್ ಏರ್ ಕಂಪ್ರೆಸರ್ಸ್, ಇವೆಲ್ಲ ಬಂದು ರೋಟರಿ ಟೈಪ್. ಇದು ಆಪರೇಟೆಡ್ ಯಾವ ರೀತಿ ಅಂತ ಸ್ಕ್ರೂ ಟೈಪ್ ಅಂತ ಹೇಳಿ ಕರ್ಕೊಳ್ತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿತ್ರದಲ್ಲಿ, ಇವೆರಡು ಆಪರೇಟ್ ಆಗಿ ರೊಟೇಟ್ ಮಾಡಿ ಏರ್ನ ಒಳಗಡೆ ಒಂಥರ ಒಳಕೊಂಡು ಸಕ್ ಮಾಡ್ಕೊಂಡು ಏನಾಗುತ್ತೆ, ಆ ಟ್ಯಾಂಕ್ ನ ಹೈ ಪ್ರೆಸರ್ ಅಲ್ಲಿ ಫಿಲ್ ಮಾಡುತ್ತೆ. ನೆಕ್ಸ್ಟ್ ರೆಸಿಪ್ರೋಕೇಟಿಂಗ್ ಏರ್ ಕಂಪ್ರೆಸರ್. ಏನಿದು ರೆಸಿಪ್ರೋಕೇಟಿಂಗ್ ಅಂದ್ರೆ, ಆಲ್ಮೋಸ್ಟ್ ನಮ್ಮ ಇಂಜಿನ್ ಏನ್ ಟುಡೇ ಓಲ್ಡ್, ಏನ್ ಪಿಸ್ಟನ್ ಮೂವ್ಮೆಂಟ್ ಆಗುತ್ತೋ ರೆಸಿಪ್ರೋಕೇಟಿಂಗ್ ಅಂತ ಕರ್ಕೊಳ್ತೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಿಸ್ಟನ್ ಇರುತ್ತೆ, ಪಿಸ್ಟನ್ ಮೂವ್ಮೆಂಟ್ ಆಗಿ ಪಿಸ್ಟನ್ ಮೂವ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ, ಈ ರೀತಿ ಜಸ್ಟ್ ಇಂಜಿನ್ ಏನ್ ಮೂವ್ಮೆಂಟ್ ಆಗ್ತದೋ ಅದೇ ರೀತಿ ಇಲ್ಲಿ ಕಾಣಿಸ್ತಿದ್ಯಾ, ಏರ್ ಒಳಗಡೆಗೆ ಬರ್ತಾ ಇದೆ, ಕಂಪ್ರೆಷನ್ ಆಗಿ ಹೊರಗಡೆಗೆ ಹೋಗ್ತಾ ಇದೆ. ಇಲ್ಲಿಂದ ಬ್ಲೂ ಕಲರ್ ಒಳ ಏನ್ ಬರ್ತಾ ಇದೆ ಅದು ಬರ್ತಾ ಇದೆ, ನೆಕ್ಸ್ಟ್ ರೆಡ್ ಕಲರ್ ಹೋಗ್ತಾ ಇರೋಂಥದ್ದು ಹೈ ಕಂಪ್ರೆಷನ್ ಆಗಿ ಹೊರಗಡೆಗೆ ಹೋಗ್ತಾ ಇದೆ. ದಿಸ್ ಇಸ್ ಅಬೌಟ್ ರೆಸಿಪ್ರೋಕೇಟಿಂಗ್ ಏರ್ ಕಂಪ್ರೆಸರ್ ಅಂತ ಹೇಳಿ. ಏರ್ ಇಲ್ಲಿಂದ ಬರುತ್ತೆ, ಹೈ ಕಂಪ್ರೆಷನ್ ಆಗಿ ಹೊರಗಡೆಗೆ ಹೋಗುತ್ತೆ. ಸೊ ಅದೇ ರೀತಿ ಇದನ್ನ ನಾವು ನೆಕ್ಸ್ಟ್ ರೋಟರಿ ಸ್ಕ್ರೂ ಏರ್ ಕಂಪ್ರೆಸರ್ ಇಸ್ ವೆರಿ ಪಾಪ್ಯುಲರ್, ಆದ್ರೂ ಇದನ್ನ ನಾವು ಬರೀ ಇಂಡಸ್ಟ್ರಿಯಲ್ ಅಂದ್ರೆ ಹೈ ಎಲ್ಲಿ ಇದ್ಬೇಕಾಗುತ್ತೋ ಅಂತ ಕಡೆ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಮಾತ್ರ ನಾವು ಇದನ್ನ ಬಳಸ್ತೀವಿ. ರೆಸಿಪ್ರೋಕೇಟಿಂಗ್ ಇದು ಕಾಮನ್ ಆಗಿ ನಾವೆಲ್ಲ ಕಡೆ ಬಳಸುವಂಥದ್ದು. ಇದರಲ್ಲಿ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಈ ರೀತಿ ಎಲ್ಲ ಬರ್ತದೆ, ಅಷ್ಟೆಲ್ಲ ಇನ್ಫಾರ್ಮೇಶನ್ಸ್ ಇವಾಗ ಸದ್ಯಕ್ಕೆ ಬೇಡ. ಹೆವಿ ಶಾಪ್ಸ್ ಇರಬಹುದು, ಇಂಡಸ್ಟ್ರಿಯಲ್ಲಿ ಯೂಸ್ ಆಗಬಹುದು, ಇಂಥ ಕಡೆ ನಾವು ಇದನ್ನ ಜಾಸ್ತಿ ಬಳಸ್ತೀವಿ. ಓಕೆ, ಸೊ ಇಲ್ಲಿ ನಮಗೆ ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಏರ್ ಕಂಪ್ರೆಸರ್ ಬಗ್ಗೆ ರೈಟ್ ಎ ಶಾರ್ಟ್ ನೋಟ್ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಏರ್ ಕಂಪ್ರೆಸರ್ ಏನಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿದ್ರೆ, ಟು ಇನ್ಕ್ರೀಸ್ ದ ಪ್ರೆಸರ್ ಆಫ್ ಏರ್, ಏರ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ಪ್ರೆಸರ್ ನ ಇನ್ಕ್ರೀಸ್ ಮಾಡಿ, ಟು ರೆಡ್ಯೂಸ್ ದ ವಾಲ್ಯೂಮ್, ವಾಲ್ಯೂಮ್ ನ ಡಿಕ್ರೀಸ್ ಮಾಡಿ ಮತ್ತೆ ಪ್ರೆಸರ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ನಾವು ಏರ್ ಕಂಪ್ರೆಸರ್ ನ ಬಳಸ್ತೀವಿ. ಹಾಗೆ ದೇ ಆರ್ ಟೂ ಟೈಪ್ಸ್, ಒನ್ ಇಸ್ ರೋಟರಿ ಸ್ಕ್ರೂ ಏರ್ ಕಂಪ್ರೆಸರ್, ಇನ್ನೊಂದು ರೆಸಿಪ್ರೋಕೇಟಿಂಗ್ ಏರ್ ಕಂಪ್ರೆಸರ್. ರೋಟರಿ ಏರ್ ಕಂಪ್ರೆಸರ್ ಅಂತ ಹೇಳಿದ್ರೆ ರೌಂಡ್ ಹೋಗಿ ತಿರುಗುವಂಥದ್ದು, ತಿರುಗಿ ಏರ್ ನ ಕಂಪ್ರೆಸ್ ಮಾಡುವಂಥದ್ದು. ರೆಸಿಪ್ರೋಕೇಟಿಂಗ್ ಬಂದ್ರೆ ರೆಸಿಪ್ರೋಕೇಟಿಂಗ್ ಇಟ್ಸ್ ಆಪರೇಟ್ ಬೈ ಪಿಸ್ಟನ್, ಪಿಸ್ಟನ್ ಇಂದ ಆಪರೇಟ್ ಆಗಿ ಮಾಡ್ತೀವಿ. ಎಲ್ಲ ಕಡೆ ನಾವು ಬಳಸ್ತೀವಿ. ಓಕೆ, ಕಾರ್ ವಾಶಸ್ ಇರಬಹುದು, ಮೇಂಟೆನೆನ್ಸ್, ರಿಪೇರ್, ಫಾರ್ಮ್ಸ್, ಮಿಷಿನ್ ಶಾಪು, ಯಾವ್ದು ಬರೆದ್ರು ಇಟ್ಸ್ ಅಕ್ಸೆಪ್ಟೇಬಲ್. ನೆಕ್ಸ್ಟ್ ಒನ್, ವೀಲ್ ಬ್ಯಾಲೆನ್ಸರ್. ವಾಟ್ ಯು ಮೀನ್ ಬೈ ದ ವೀಲ್ ಬ್ಯಾಲೆನ್ಸರ್? ಏನಾದ್ರೂ ಟೋ ಇನ್, ಟೋ ಔಟ್, ಅಥವಾ ಒಂದ್ ಕಡೆ ಸವಿ ಅಂತದ್ದು, ಅಥವಾ ಅಲೈನ್ಮೆಂಟ್ ತಪ್ಪಾಗಿದ್ರೆ ಈ ರೀತಿ ವೀಲ್ ನ ಇಟ್ಟು ಅದನ್ನ ಚೆಕ್ ಮಾಡ್ತಾರೆ. ದಿಸ್ ಇಸ್ ಅ ವೀಲ್ ಬ್ಯಾಲೆನ್ಸರ್ ಮಿಷಿನ್ಸ್ ಅಂತ ಕರಿತೀವಿ. ಇದು ಏನಕ್ಕೆ ಅಂತ ಹೇಳಿದ್ರೆ, ಟು ಮಿನಿಮೈಸಿಂಗ್ ದ ಟೈರ್ ವೈಬ್ರೇಷನ್. ಟೈರ್ ವೈಬ್ರೇಷನ್ ಏನಾಗುತ್ತೆ, ಅಥವಾ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡೋದಾಗಿರ್ಬೋದು ಸ್ವಲ್ಪ, ಅಥವಾ ರೋಡಲ್ಲಿ ಮೂವ್ ಆಗ್ಬೇಕಾದ್ರೆ ಇರ್ಬಹುದು, ಸಮ್ ವೈಬ್ರೇಷನ್ ಇರುತ್ತೆ, ಅಥವಾ ಬೌನ್ಸ್ ಇರುತ್ತೆ. ವಾಟ್ ಯು ಮೀನ್ ಬೈ ಬೌನ್ಸ್? ಮೀನ್ಸ್ ಒಂದ್ ಜಾಗದಲ್ಲಿ ಹಿಂಗ್ ಬಿದ್ರೆ ಮತ್ತೆ ಇನ್ನೊಂದ್ಸಲಿ ಪುಟಿಯೋದು, ಮತ್ತೆ ಮತ್ತೆ ಅದು ಬೌನ್ಸ್ ತಕೊಳ್ತಾ ಇರುತ್ತದೆ. ಆ ಬೌನ್ಸ್ ನೆಲ್ಲ ನಾವು ರಿಮೂವ್ ಮಾಡ್ಲಿಕ್ಕೆ ನಾವು ವೀಲ್ ಬ್ಯಾಲೆನ್ಸರ್ ನ ಬಳಸ್ತೀವಿ. ವೀಲ್ ಬ್ಯಾಲೆನ್ಸಿಂಗು ಮೇನ್ ಆಗಿ ಸ್ಟೀರಿಂಗ್ ಕಂಟ್ರೋಲ್ ಸಿಗುತ್ತೆ ಇದನ್ನ ನಾವು ಮಾಡಿಸೋದ್ರಿಂದ, ವೀಲ್ ಬ್ಯಾಲೆನ್ಸ್ ಮಾಡಿಸೋದ್ರಿಂದ.
ಅಂದ್ರೆ ವೀಲ್ ಕರೆಕ್ಟ್ ಆಗಿದ್ರೆ ವೆಹಿಕಲ್ ಅಲ್ಲಿ ನಾವು ಕಂಟ್ರೋಲ್ ಮಾಡೋದು ಈಸಿ, ಎಲ್ಲ ಸ್ಟೇರಿಂಗ್ ಜಾಮೆಟ್ರಿನು ಏನು ಚೇಂಜಸ್ ಆಗಲ್ಲ, ಅದಕ್ಕೋಸ್ಕರ ವೀಲ್ ಬ್ಯಾಲೆನ್ಸ್. ಅಲ್ಲಿ ನಾವು ಇಲ್ಲಿ ವೀಲ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ, ಸೊ ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ, ಸೊ ಬ್ಯಾಲೆನ್ಸಿಂಗ್ ದ ವೀಲ್ ಟು ಮಿನಿಮೈಸ್ ದ ವೈಬ್ರೇಷನ್ ಅಂಡ್ ಬೌನ್ಸ್. ನೆಕ್ಸ್ಟ್ ಒನ್ ನ್ಯೂಮ್ಯಾಟಿಕ್ ರೇಂಜ್. ನ್ಯೂಮ್ಯಾಟಿಕ್ ರೇಂಜ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನ್ಯೂಮ್ಯಾಟಿಕ್ ರೇಂಜ್, ನ್ಯೂಮ್ಯಾಟಿಕ್ ರೇಂಜ್ ಇಸ್ ನಥಿಂಗ್ ಬಟ್ ಯುವರ್ ರಿಂಚಸ್, ಸೇಮ್ ಎಸ್ ರೇಂಜ್. ಬಟ್ ಇಲ್ಲಿ ಪವರ್ ಏನು ಅಂತ ಹೇಳಿದ್ರೆ, ನ್ಯೂಮ್ಯಾಟಿಕ್ ಅಂತ ಹೇಳಿದ್ರೆ ಗಾಳಿ, ಗಾಳಿಯಿಂದ ಇದು ಆಪರೇಟ್ ಆಗುತ್ತೆ. ಹೈ ಪ್ರೆಸರ್ಡ್, ಈಗ ಏರ್ ಕಂಪ್ರೆಸರ್ ಇದೆಯಲ್ವಾ, ಆ ಏರ್ ಕಂಪ್ರೆಸರ್ ಅಲ್ಲಿ ಗಾಳಿನ ಪ್ರೆಸರೈಸ್ಡ್ ಮಾಡಿ ಆ ಗಾಳಿನ ಏನ್ ಮಾಡ್ತಾರೆ, ನ್ಯೂಮ್ಯಾಟಿಕ್ ರೇಂಜಸ್ ಗೆ ಅಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ನ್ಯೂಮ್ಯಾಟಿಕ್ ರೇಂಜಸ್ ರೋಡ್ಸ್ ಗಾಳಿ ಜೋರಾಗಿ ಬಂದಾಗ ಅದು ಆಪರೇಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ವಾ, ಇವೆಲ್ಲ ಬಂದು ನ್ಯೂಮ್ಯಾಟಿಕ್ ರಿಂಚಸ್ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರೋಂಥದ್ದು. ಅದೇ ರೀತಿ ಓಕೆ, ನ್ಯೂಮ್ಯಾಟಿಕ್ ರಿಂಚಸ್ ಅಂತ ಹೇಳಿದ್ರೆ ನಟ್ ಇರಬಹುದು, ಬೋಲ್ಟ್ ಇರ್ಬೋದು, ಇವನ್ನೆಲ್ಲ ನಾವು ರಿಮೂವ್ ಮಾಡ್ಲಿಕ್ಕೆ, ಆಪರೇಟ್ ಮಾಡ್ಲಿಕ್ಕೆ ನಾವು ನ್ಯೂಮ್ಯಾಟಿಕ್ ರಿಂಚಸ್ ನ ಬಳಸ್ತೀವಿ. ಓಕೆ ನೋಡಿ, ಇಲ್ಲಿ ಈ ಗಾಳಿಯಿಂದ ಇದು ನ್ಯೂಮ್ಯಾಟಿಕ್ ರಿಂಚು ಆಪರೇಟ್ ಆಗ್ತಾ ಇದೆ. ಓಕೆ ಕಾಣಿಸ್ತಿದ್ಯಾ, ನ್ಯೂಮ್ಯಾಟಿಕ್ ರಿಂಚಸ್ ಇವೆಲ್ಲ ಬಂದು ಡಿಫ್ರೆಂಟ್ ಇಲ್ಲಿ ರಿಂಚ್ ಇರುತ್ತೆ ಮುಂದ್ಗಡೆ. ಇಲ್ಲಿಗೆ ಆ ಏರ್ ಏರ್ನ ಇಲ್ಲಿ ಕನೆಕ್ಷನ್ಸ್ ಕೊಡ್ತೀವಿ, ಆ ಏರ್ ಇಂದ ಇದು ಆಪರೇಟ್ ಆಗುತ್ತೆ. ದಟ್ಸ್ ವಿ ಕಾಲ್ಡ್ ನ್ಯೂಮ್ಯಾಟಿಕ್ ರೇಂಜ್. ನೆಕ್ಸ್ಟ್ ವರ್ಕ್ಶಾಪ್ ಇಕ್ವಿಪ್ಮೆಂಟ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಏರ್ ಕಂಪ್ರೆಸರ್ ಇರಬಹುದು, 2 ಪೋಸ್ಟ್ ಲಿಫ್ಟ್, 4 ಪೋಸ್ಟ್ ಲಿಫ್ಟ್, ನೆಕ್ಸ್ಟ್ ನ್ಯೂಮ್ಯಾಟಿಕ್ ರೇಂಜಸ್, ಮತ್ತೆ ವೇಲ್ ಬ್ಯಾಲೆನ್ಸರ್ ನ ನೀವು ಲೀಸ್ಟ್ ಮಾಡ್ಬೇಕಾಗುತ್ತೆ. ನೀವು ಯಾವ್ದಾದ್ರು ನೋಡಿದ್ರೆ ಚಿತ್ರನ ಮೆನ್ಷನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನ್ಯೂಮ್ಯಾಟಿಕ್ ರಿಂಚಸ್ ಆರ್ ಯೂಸ್ಡ್ ಫಾರ್, ನ್ಯೂಮ್ಯಾಟಿಕ್ ರಿಂಚ್ ನ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ, ಸೊ ವೆರಿ ಈಸಿ ಟು ಟೈಟನ್ ಆರ್ ಲೂಸ್ ಅನ್ ನಟ್ ಅಂಡ್ ಬೋಲ್ಟ್ ಯೂಸಿಂಗ್ ಏರ್ ನ ಬಳಸ್ಕೊಂಡು ನಾವು ಇಲ್ಲಿ ಅಷ್ಟೆಲ್ಲ ಬೇಡ, ಟೈಟನಿಂಗ್ ಆರ್ ಲೂಸನಿಂಗ್ ಆಫ್ ನಟ್ ಅಂಡ್ ಬೋಲ್ಟ್. 2 ಪೋಸ್ಟ್ ಲಿಫ್ಟ್ ಹೆಲ್ಪ್ ಟು ಮೆಕಾನಿಕ್ ವರ್ಕ್ ಅಂಡರ್ ಚಾಸಿಸ್, ಚಾಸಿಸ್ ನ ಕೆಳಭಾಗದಲ್ಲಿ ವರ್ಕ್ ಆಗ್ಲಿಕ್ಕೆ ನಾವು 2 ಪೋಸ್ಟ್ ಲಿಫ್ಟ್ ನ ಬಳಸ್ತೀವಿ. ವೀಲ್ ಬ್ಯಾಲೆನ್ಸರ್ ವರ್ಕ್ ಫಾರ್ ಬ್ಯಾಲೆನ್ಸಿಂಗ್ ದ ವೀಲ್ ಅಲ್ವಾ, ಬ್ಯಾಲೆನ್ಸ್ ವೀಲ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ವೀಲ್ ಬ್ಯಾಲೆನ್ಸರ್ ಬಳಸ್ತೀವಿ. ಅಥವಾ ಮಿನಿಮೈಸ್ ಆರ್ ರೆಡ್ಯೂಸ್ ದ ವೈಬ್ರೇಷನ್ ಅಂಡ್ ಬೌನ್ಸ್ ಆಫ್ ಟೈರ್ ಅಂತ ನಾವು ಬರ್ಕೊಳ್ಬೇಕಾಗುತ್ತೆ. ವರ್ಕ್ಶಾಪ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್, ವರ್ಕ್ಶಾಪ್ ಇಕ್ವಿಪ್ಮೆಂಟ್ಸ್ ಯಾಕೆ ಬೇಕು ಅನ್ನೋದಕ್ಕಿಂತ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ ಹೇಳಿದ್ರೆ, ಏರ್ ಕಂಪ್ರೆಸರ್ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಇರಬೇಕು. ಏರ್ ಕಂಪ್ರೆಸರ್ ಇಸ್ ಅನ್ ಹೋಸ್ ಸರ್ವಿಸ್ ಟೂಲ್ಸ್, ದೇ ಆರ್ ಯೂಸ್ಡ್ ಫಾರ್ ಇನ್ಕ್ರೀಸ್ ದ ಪ್ರೆಸರ್, ಪ್ರೆಸರ್ ನ ಇನ್ಕ್ರೀಸ್ ಮಾಡಿ ಮತ್ತೆ ವಾಲ್ಯೂಮ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಜನರಲ್ಲಿ ದೇ ಆರ್ 2 ಟೈಪ್ಸ್, ರೋಟರಿ ಸ್ಕ್ರೂ ಏರ್ ಕಂಪ್ರೆಸರ್, ಇನ್ನೊಂದು ರೆಸಿಪ್ರೋಕೇಟಿಂಗ್ ಏರ್ ಕಂಪ್ರೆಸರ್. ರೋಟರಿ ಏರ್ ಕಂಪ್ರೆಸರ್ ಇಸ್ ಆಪರೇಟೆಡ್ ಬೈ ರೋಟೇಟಿಂಗ್. ಓಕೆ ಅದೇ ರೀತಿ ರೆಸಿಪ್ರೋಕೇಟಿಂಗ್ ಆದ್ರೆ ಪಿಸ್ಟನ್ ಮೂವ್ಮೆಂಟ್ ಆಗಿ ಆಪರೇಟ್ ಆಗುತ್ತೆ. ನೆಕ್ಸ್ಟ್ ವೀಲ್ ಬ್ಯಾಲೆನ್ಸರ್ ಅಷ್ಟೇ, ಅದನ್ನು ಜಾಸ್ತಿ ಕೇಳ್ತಾರೆ. ಶಾರ್ಟ್ ನೋಟ್ ಆನ್ ವೀಲ್ ಬ್ಯಾಲೆನ್ಸರ್. ವೀಲ್ ಬ್ಯಾಲೆನ್ಸ್ ಅನ್ನೋದು ಏಕೆ ನಾವು ಬಳಸ್ತೀವಿ ಅಂತ ಹೇಳಿದ್ರೆ, ಟು ಮಿನಿಮೈಸ್ ಟೈರ್ ವೈಬ್ರೇಷನ್ ಅಂಡ್ ಬೌನ್ಸ್. ಇದು ಟೈರ್ ಇರಬಹುದು, ಅದರದ್ದು ಬೌನ್ಸ್ ವೈಬ್ರೇಷನ್ ನಾವು ಮಿನಿಮೈಸ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಹಾಗೆ ಟು ಇಂಪ್ರೂವ್ ದ ಸ್ಟೀರಿಂಗ್ ಕಂಟ್ರೋಲ್, ಸ್ಟೀರಿಂಗ್ ಕಂಟ್ರೋಲ್ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ಬಳಸ್ತೀವಿ. ದಿಸ್ ಇಸ್ ಅಬೌಟ್ ವರ್ಕ್ಶಾಪ್ ಸರ್ವಿಸ್, ವರ್ಕ್ಶಾಪ್ ಇಕ್ವಿಪ್ಮೆಂಟ್. ಓಕೆ ಇಲ್ಲಿಗೆ ಸರ್ವಿಸ್ ಚಾಪ್ಟರ್ ಪೂರ್ತಿ, ಆಟೋಮೊಬೈಲ್ ಸರ್ವಿಸ್ ಟೂಲ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗಿ ಬಂದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್.